ಇನ್ನು ತಿರುಪತಿ ವಿಚಾರಕ್ಕೆ ಹೋಗೋಣ. ತಿರುಪತಿಗೆ ಹೋಗುವ ತಿಮ್ಮಪ್ಪನ ಭಕ್ತರಿಗೆ ಒಂದು ಆಘಾತಕಾರಿ ಸುದ್ದಿ ಇದೆ, ಏನು ಅಂತ ಬರ್ತಾ ಇದೆ. ತಿರುಪತಿಗೆ ಹೋಗುವಂತಹ ತಿಮ್ಮಪ್ಪನ ಒಂದು ಆಘಾತಕಾರಿ ಸುದ್ದಿ ಇದೆ. ಪದೇ ಪದೇ ತಿಂಗಳಿಗೆ ಎರಡು ಮೂರು ಸರ್ತಿ ಹೋಗಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರಲ್ಲ, ಅಂಥವ್ರಿಗೆ ಇನ್ ಮುಂದೆ ತಿಮ್ಮಪ್ಪನ ದರ್ಶನ ಸಿಗೋದಿಲ್ಲ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಆಧಾರ್ ಕಾರ್ಡ್ ಅನ್ನು ಕಡ್ಡಾಯ ಮಾಡಿದರಂತೆ. ಆಧಾರ್ ಮಾಹಿತಿಯನ್ನು ಆಧರಿಸಿ ದರ್ಶನ ಕಲ್ಪಿಸಿಕೊಡೋದಕ್ಕೆ TTD ನಿರ್ಧಾರ ಮಾಡಿದೆ. ಯಾಕೆಂದ್ರೆ ತಿರುಪತಿಯಲ್ಲಿ ವಿಪರೀತ ರಶ್ ಆಗ್ತಾ ಇದೆ. 7 ಗಂಟೆ 8 ಗಂಟೆ ಕ್ಯೂ ಅಲ್ಲಿ ನಿಂತರೂ ದರ್ಶನ ಆಗ್ತಾ ಇಲ್ಲ, ಬಂದವರೇ ಪದೇ ಪದೇ ಬರ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಅವಾಯ್ಡ್ ಮಾಡೋದಕ್ಕೆ ಇನ್ ಮುಂದೆ ಆಧಾರ್ ಕಾರ್ಡ್ ಅನ್ನು ತೋರಿಸಬೇಕು, ಅಲ್ಲಿ ಮೆನ್ಷನ್ ಮಾಡ್ತಾರೆ ಇವ್ರು ಯಾವ ಡೇಟಲ್ಲಿ ಬಂದಿದ್ರು ಅಂತ. ಮತ್ತೊಂದು ಸರ್ತಿ ಮಗದೊಂದು ಸರ್ತಿ ಹೋದ್ರೆ ಅದಕ್ಕೆ ಅವಕಾಶ ಇಲ್ಲ, ಏನೋ ಒಂದು 3 ತಿಂಗಳಿಗೊಂದು ಸರ್ತಿ ಬೇಕಾದ್ರೆ ಹೋಗ್ಬೋದು ಅಂತ ಏನೋ ಮಾಡಿದ್ದಾರೆ. ಕಾರ್ಡ್ ಅನ್ನು ಆಧರಿಸಿ ಭಕ್ತರ ದರ್ಶನದ ಬಗ್ಗೆ TTDಯಿಂದ ಮಾಹಿತಿ ಸಂಗ್ರಹ ಮಾಡಲಾಗುತ್ತೆ. ಮೊದಲ ಬಾರಿಗೆ ದರ್ಶನಕ್ಕೆ ಬರತಕ್ಕಂಥ ಭಕ್ತರಿಗೆ ಮೊದಲ ಆದ್ಯತೆಯನ್ನು ಕಲ್ಪಿಸಿಕೊಡ್ತಾರೆ ಇನ್ ಮುಂದೆ. ಹಾಗಾಗಿ ಪದೇ ಪದೇ ತಿರುಪತಿಗೆ ಹೋಗ್ತಕ್ಕಂಥವ್ರು ಇನ್ ಮುಂದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ.